ದೇಶದಲ್ಲೇ ಭ್ರಷ್ಟಾಚಾರವನ್ನು ಪ್ರಾರಂಭ ಮಾಡಿದ್ದೆ ಕಾಂಗ್ರೆಸ್ ಮತ್ತು ಈ ರಾಹುಲ್ ಗಾಂಧಿಯ ತಾತ. ಭ್ರಷ್ಟಾಚಾರದ ಇನ್ನೊಂದು ಹೆಸರೇ ಕಾಂಗ್ರೆಸ್, ಭಯೋತ್ಪಾದನೆ ಇನ್ನೊಂದು ಹೆಸರೇ ಕಾಂಗ್ರೆಸ್, ಭ್ರಷ್ಟಾಚಾರದ ಒಂದು ಫಲಾನುಭವಿ ರಾಹುಲ್ ಗಾಂಧಿ. ಅದಕ್ಕೋಸ್ಕರ ಬೇಲಾಗಿದ್ದಾರೆ. ರಾಜ್ಯದಲ್ಲೇ ಎರಡು ತಂಡವಾಗಿ ಜನಸಂಖ್ಯೆ ವಿಶೇಷವಾಗಿ ವತಿಯಿಂದ ಮುಖ್ಯಮಂತ್ರಿಗಳಾಗಿದ್ದ ನಮ್ಮ ಕುಮಾರ್ ನಮ್ಮೆಲ್ಲ ಹಿರಿಯರಾಗಿದ್ದ ಕಡೆಯಿಂದ ಪ್ರವಾಸ. ನಾನು ಮೊನ್ನೆಯಿಂದ ಬೆಳಗಾಂ ಕಡೆಯಿಂದ ಪ್ರವಾಸ ಮಾಡಿದ್ದೇನೆ. ಇವತ್ತು ಹಾವೇರಿ ಜಿಲ್ಲೆ ರಾಜ್ಯದಲ್ಲಿ ಕಾರ್ಯಕರ್ತರನ್ನು ವಿಶೇಷವಾಗಿ ಗಮನದಲ್ಲಿ ಮುಂದಿನ ಚುನಾವಣೆ ಅಧ್ಯಕ್ಷರು ಚುನಾವಣೆಯನ್ನು ಹೇಗೆ ಎದುರಿಸಬೇಕು ಮಾತುಕತೆಗಳನ್ನು ಪ್ರವಾಸ ಜೊತೆಯಲ್ಲಿ ನಮ್ಮ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜನ ಯೋಜನೆ ಇಲ್ಲಿ ಕಂಡ ಯೋಜನೆ ಮದಕ್ ಮಾಡಬೇಕು ಸರ್ಕಾರದಲ್ಲಿ ನಾವು ಪ್ರಯತ್ನ ನೋಡಿ. ಈಗಾಗಲೇ ಎರಡು ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಮುಂದಕ್ಕೆ ಹತ್ತಾರು ಬೇರೆ ಬೇರೆ ಯೋಜನೆಗಳಿದ್ದರೂ ಅದು ನಮ್ಮ ಸರ್ಕಾರ. ಸಿದ್ದರಾಮಯ್ಯ ಅಹಿಂದ ಚಳವಳಿ ಮುಖ್ಯಮಂತ್ರಿ ಹಿಂದೂ ಸಮಾಜಗಳಿಗೆ ನ್ಯಾಯವನ್ನು ಕೊಡದೆ ಆ ಸಂದರ್ಭದಲ್ಲಿ ಯಾಕೆ ಮಾಡಲಿಲ್ಲ? ಮುಖ್ಯಮಂತ್ರಿಯಾಗಿ 5 ವರ್ಷ ಪೂರ್ಣವಾಗಿರ್ತಕ್ಕಂಥ ಬಹುಮತವನ್ನು ಕೊಟ್ಟು ಆಡಳಿತ ಮಾಡಿದ್ದಲ್ಲ, ಅಹಿಂದ ಹೋರಾಟ ಮಾಡಿ ಮುಖ್ಯಮಂತ್ರಿ ಆದ್ರಲ್ಲ, ಆ ಭಿಕ್ಷೆ ಅಡಿಯಲ್ಲಿ ಮುಖ್ಯಮಂತ್ರಿ ಆದ್ರು, ಆ ಕೋಟದ ಅಡಿಯಲ್ಲಿ ಮುಖ್ಯಮಂತ್ರಿ ಆದ್ರು, ಅದಕ್ಕೆ ಗೌರವ ಕೊಡುವ ನ್ಯಾಯ ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ರೆ ಇದು ಕೊಟ್ಟಾಗ ಅಸಮಾಧಾನ ಮಾಡ್ತಾರೆ. ಯಾವನ್ನೇ ಅವ್ರ ಕಾಲಘಟ್ಟದಲ್ಲಿ ಕೊಡುವ ಯೋಗ್ಯತೆ ಇಲ್ಲ. ನಾವು ಮಾಡಿದ್ದೇವೆ, ಏನು ಮಾಡ್ಬೇಕು ಅದು ಮಾಡ್ತೀವಿ. ಇವ್ರ ಕಾಲಘಟ್ಟದಲ್ಲಿ ಏನು ತೀರ್ಮಾನ ತಗೊಳ್ಳಿಕ್ಕೆ ಆಗದೆ ಇರ್ತಕ್ಕಂಥ ಮುಖ್ಯಮಂತ್ರಿ ಆಗಿದ್ದೀವಿ. ಅದನ್ನು ಮುಚ್ಚಿ ಹಾಕಲಿಕ್ಕೋಸ್ಕರ ಒಂದು ಆಯೋಗ ರಚನೆ ಮಾಡಿ ಅಲ್ಲಿ ಮುಚ್ಚಿ ಹಾಕಿದ್ವಿ. ಏನು ಮಾಡಿದ್ರೆ ವೀರಶೈವ ಲಿಂಗಾಯತ ಸಮಾಜ ಹೊಡೆದಾಡಿದ್ರು. ಅದು ಬಿಟ್ಟು ಏನು ಮಾಡಿದ್ರು? ಒಳ್ಳೆ ಅವರು ಎಲ್ಲಿ ನೈತಿಕತೆ ವಿಚಾರದಲ್ಲಿ ಬಿಜೆಪಿ ಕ್ರೆಡಿಟ್ ತಗೋತಾ ಇದೆ ಅಂತಂದು ಅವ್ರ ಸಹಜವಾಗಿದೆ. ನಾವು ಮಾಡಿದ್ರೆ ನಾವು ಕ್ರೆಡಿಟ್ ತಗೋತೀವಿ. ಆರೋಪ ಏನು ಮಾಡಬೇಕು? ಅವರ ಅಕ್ಕಿ ಭಾಗ್ಯ ಕೊಟ್ಟಿದ್ದು, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನ್ನ ಭಾಗ್ಯವನ್ನು ನಾನು ಕೊಟ್ಟಂತ ಹೇಳ್ಕೊಂಡು ಪಟ ಹಾಕೊಂಡು ತಿರುಗಿದ್ದಾರೆ. ಇವ್ರದ್ದೇನು ಅನ್ನಿತ್ತು ಅದರಲ್ಲಿ? ಯಾವ ಯೋಗ್ಯತೆ ಐತಿ ಇವರಿಗೆ? ಹಾಗಾಗಿ ನಾವು ಮಾಡಿದ್ದೇವೆ, ನಾವು ತಗೊಳ್ತೀವಿ.